ಬೇಡ್ಕೊಂಡವರು ಕಂಠರಲ್ಲ ಅವ್ರೆ ಆದವರು ಅದು ನೀ ಬಿಟ್ಟು ಸರುಗಟ್ಟಿ ಬೇಡ್ಕೊಂಡ್ರೆ ಸಂಪತ್ತಿನ ಮಹಾರಾಣಿ ಆಗಬಲ್ಲೆ. ನೋಡಿ ನೀವ್ಯಾವ ಸಿರಿ ಸಂಪತ್ತಿಗೆ ಒಡೆಯ ಆದ್ರೆ ನನಗೇನು, ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಹೊರಟು ಹೋಗಲು ಬಂದಿಲ್ಲ ಯಶೋದ, ಸರ್ಪವಾಗಿ ಎಡಿ ಎತ್ತಿ ನಿನ್ನ ತೊಟ್ಟಿ ಅಂಚಿನ ಅಮೃತನು ಸಲಿ ಅಂಚಿನ ಅಮೃತನ ಸಲಿಯೋದಕ್ಕೆ ನೀನು ಘಟ ಸರ್ಪವಾಗಿ ಬಂದಿದ್ದೆ. ಆದ್ರೆ ಹಾಲಿನ ಘಟ ಸರ್ಪದ ಹೆಡೆಯನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುವೆ. ಹೊರಟು ಹೋಗಲು ನಾಡನು ಸಣ್ಣ ಕಂಡೆಲಿಯ ಪುಂಡ ಪುರುಷ ಯಶೋದ, ಏನು ನಿನ್ನ ಅಂದ ತಾಯಿನ ಸಮಯದಲ್ಲಿ ಎಣ್ಣೆ ಹಚ್ಚಿ ಬಾಚಿರುವ ಕಲಿ ಚಾರಿತ ತೋತರು ನಿನ್ನ ಕೇಸರಾಶಿಗಳು ಯೌವನಸಿರಿ ಎತ್ತಿ ತೋರ್ತಿರ ನಿನ್ನ ಮುಖ ಸೇಬು ಹಣ್ಣಿನ ತರ ಸವತ್ತವಾಗಿ ಉಬ್ಬಿ ತುಳುಕುವ ನಿನ್ನ ಮುಖಲ್ಲ ಕಮಲದ ರಂಜನ ಸೂಚಿಗಳ ಪುಷ್ಟವಾಗಿ ಖಂಡಿತವಾಗಿ ಬೆಳೆದ ನಿಂತ ನಿನ್ನ ಗುರುತು ಮಂಚಗಳನ್ನು ವರ್ಣಿಸಬೇಕೆಂದ್ರು. ಸಾಕು ಬಾಯಿ ಮುಚ್ಚು ಕಾಮದ ಕತ್ತೆ, ಈ ನಿನ್ನ ವರ್ಣನೆ ಮಾತನ್ನು ಕೇಳಿ ಈ ನನ್ನ ಪತಿರುದ್ಧ ಧರ್ಮ ನಾನು ಎಂದಿಗೂ ಬಿಡಲಾರೆ. ಿಂದಲೇ ಮದುವೆ ಆಗಿ ಪ್ರಾಯಕ್ಕೆ ಬರಷ್ಟರಲ್ಲಿ ಗಂಡನ ಕಳೆದುಕೊಂಡಳು ನೀನವಳು ರಾಣಿ. ಇನ್ನೊಂದು ಸಾರಿ ಕೆಟ್ಟ ಮಾತನ್ನು ಮಾತನಾಡಿದರು ತನ್ನ ತಂದೆ ತಾಯಿ ಮಾಡಿದ ತಪ್ಪಿಗೆ ಏನು ತಪ್ಪಿಲ್ಲ ನೋಡು. ಮದುವೆ ಆಗಿದ್ರು ಕೂಡ ಗಂಡನ ಸಹ ಮುಟ್ಟದ್ರು ಈ ಊಟದ ಎಳೆಯನ್ನು ಉನ್ನಲ್ಲ ಬಂದಿದ್ದೆ. ಆದ್ರೆ ಕಾಮದ ಆಸೆ ಈ ಧರತಿಯ ರೋಷದಲ್ಲಿ ಸುಟ್ಟು ಬೂದಿಯಾದಿತ್ತು. ನನ್ನೀ ಕಾಮದ ಆಸೆಯನ್ನು ಸುಟ್ಟು ಬೂದಿ ಮಾಡಲು ನೀನು ಭಸ್ಮಾಸುರ ಮರ್ದನ ಮಾಡಿದ ಅಲ್ಲ, ನಾನು ಭಸ್ಮಾಸುರನಲ್ಲ, ಸುಮ್ಮನೆ ನನ್ನ ನಿನ್ನ ಮನೆಗೆ ಬಂದ ಭಾಗ್ಯ ಲಕ್ಷ್ಮಿಯನ್ನು ಪೂಜೆ ಮಾಡಿ ಒಳಗೆ ಕರೆದಕ್ಕು. ಏ ಶ್ರೀಮಂತ, ನೀನು ತೋರಿಸ ಆರಿನ ಶ್ರೀಮಂತಿಕೆ ನನ್ನ ಹರಕು ಚಪ್ಪಲಿ ಸಮಾನ. ನಿನ್ನಂತ ಶ್ರೀಮಂತನ ಸೂರೆಯಾಗಿ 100 ವರ್ಷ ಬಾಳುವುದಕ್ಕಿಂತ ಗಂಡನಿಗೆ ಮೀಸಲಾಗಿರೋ ಗರುತಿಯಾಗಿ ಕೋಲ್ ಮಿಂಚಿನಂತೆ ಮಿಂಚಿ ಒಂದೇ 1 ವರ್ಷ ಬಾಳಿದ್ರೆ ಅಷ್ಟೇ ಸಾಕು, ಅದುವೇ ಆ ಹೆಣ್ಣಿಗೆ ಮೋಕ್ಷ. ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿರುವುದು ನಿನ್ನ ಶೀಲ ಎಂಬ ಪಂಚಾಮೃತ. ಮುಂದೆ 1 ಹೆಜ್ಜೆ ಇಟ್ಟು ಮುಟ್ಟಲು ಬಂದಿದ್ದೆ. ಆದ್ರೆ ನಾನು ಮೆಟ್ಟಿಕೊಳ ಮೆಟ್ಟಿನಿಂದ ಹೊಡೆಯಬೇಕಾದಿತ್ತು ಎಚ್ಚರ. ಈ ನನ್ನ ಪಂಚಾಮೃತದ ಶೀಲದ ಊಟವನ್ನು ಪಡೆಯಲು ಬಂದಿದ್ದೆ. ಆದ್ರೆ ಈ ಸಮಾಜದ ನಾರಿಯನ್ನು ಎದ್ದು ಬಂದು ನಿನ್ನನ್ನು ಒದ್ದು ನಿಲ್ಲುತ್ತಾರೆ ಎಚ್ಚರ. ನಿನ್ನ ಸಮಾಜದ ನಾರಿಯರು ಏನು ಗೊತ್ತು ಈ ಸಮಾಜದ ನಾರಿಯರಂತೆ ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳೆ ಕಟ್ಟದ ಗಂಡನೇ ದೇವರನ್ನು ಅರಿದೆ ಮೆಂಡನನ್ನು ಕರೆದುಕೊಂಡು ಅದನ್ನು ರಾತ್ರಿ ಮನೆಯಲ್ಲಿ ಬೀಳು ನಾಯ ಜಾತಿ ಸೇರಿದವರ ಸಮಾಜದಲ್ಲಿ. ಅದು ಅಲ್ಲದೆ ಬಡತನದ ಗಂಡನಿಗೆ ಸಾಲದ ರೂಪದಲ್ಲಿ ಹಣ ಇಸಿದು ಕೊಟ್ಟು ಅದೇ ಗಂಡನನ್ನು ಬೇರೆ ಬೇರೆ ರೀತಿ ಕೆಲಸ ಕಳಿಸಿ ಬಂದ ಹಣದಿಂದ ಮಿಂಡನನ್ನು ಕರೆದುಕೊಂಡು ಮನೆಯಲ್ಲಿ ತಿಂದು ಬೀಳೋ ನಾಯ್ ಹೊಲೆ ಸುಸುವಳೆ ಹೆಂಗಸರು ಎಷ್ಟಿಲ್ಲ ನಿನ್ನ ಅನ್ನ ಎಂದು ಆರತಿ ಮಾಡಿಸಿ ಅದೇ ಅಣ್ಣನ ಪವಿತ್ರವಾದ ಪದಕ್ಕೆ ಮಣ್ಣೆರಚಿ ಅಣ್ಣನ ಅಂಗಸಕಗಳನ್ನು ಸಹಿತ ಮಂಗನ ಜಾತಿ ಸೇರಿದವರಿಷ್ಟಿಲ್ಲ ಈ ನಿನ್ನ ಸಮಾಜ
ಅದು ಅಲ್ಲದೆ ಮನಸಾರ ಮೆಚ್ಚಿದ ಗೆಳೆಯನಿಗೆ ವೇದಾಂತ ಹೇಳಿ ಅವನಿಂದ ಸಮಯ ಸಾಧಿಸಿ ಮತ್ತು ವಿನ್ನೋಬಿಡಿಸಿದ ಹಾಸ್ಯಮೇನೆ ಮಲೆಗೆ ಆದರದ ಬರೀ ಹೊತ್ತು ಮೂವತ್ತು ಒಂದು ಕೀರ್ತನ ಮಾಡಿದ ಬಲಸುಳೆ ಹೆಂಗಸರು ಎಷ್ಟಿಲ್ಲ ಇನ್ನೂ ಹೇಳಲು ಸಾಕು ಚರಿತ್ರೆ. ರಾಕ್ಷಸ ನಿನ್ನ ತಾಯಿ ಕೂಡ ಹತ್ತಾರು ಪುರುಷರಿಗೆ ಶರ ಹಾಸಿರ್ಬೇಕು, ಅದಕ್ಕೆ ಸಮಾಜದ ನಾರಿಯರ ಮೇಲೆ ಇಷ್ಟೊಂದು ಕೇವಲವಾಗಿ ಮಾತನಾಡುತ್ತಿರುವೆ ನೀನು. ಪೈಪಾದ ನನ್ನ ತಾಯಿಗೆ ಓದಿಸಿ ಮಾತನಾಡುವ ಚಾರಿಣಿ ನಿನ್ನ ಶೀಲ ಅಟ್ಟಿ ಬಂದು ನೀನಾರು ತಪ್ಪಲಿ ಪ್ರಹಣ ಮಕ್ಕಳ ಮೇಲೆ ಕಾಮದ ಕಣ್ಣು ಬೇಡ ಉದುಷ್ಟ ಶ್ರೀಮಂತರ ಪಾಲಿಗೆ ಕಟ್ಟ ಹಾಕಲು ಬಂದಿರುವ ಈ ಶ್ರೀಧರ ಪರ ಪ್ರಕಾರಿ ಶ್ರೀಧರ ಸುಮ್ಮನೆ ಮರು ಮಾತನಾಡದೆ ಇಲ್ಲಿನ ಹೊರಟು ಹೋಗಿಬಿಡು, ಇಲ್ಲವಾದರೆ ನಿನ್ನ ಪ್ರಾಣ ಪಾದ ಸೇರ್ತದೆ ಎತ್ತರ ನಿನ್ನ ಕೈಯಲ್ಲಿ ಪ್ರಾಣ ಬಿಡಲು ನಾನೇನು ಹೇಳಿ ಕುಲದಲ್ಲಿ ಹುಟ್ಟಿಲ್ಲ. ಇವನು ಗಂಡನ ಪುಂಡ ಕಾಮಕನಿಗೆ ಮಿಂಡ ಮೇಗೌಡ ಸುಮ್ಮನೆ ಹೊರಟೋದು ಇಲ್ಲಿಂದ, ಇಲ್ಲವಾದರೆ ನೀನೇನಾದರೂ ತಾಲೂಕಲ್ಲಿ ಕಣಕ್ಕೆ ನಿಂತರೆ ಇದೇ ಕಣಕ್ಕೆ ಪುನಃ ತೊಟ್ಟು ಉಸಿರಿಲ್ವರೆಗೆ ಹೋರಾಡಿ ಹತ್ತಾರು ಜನರ ಮಾನ ಪ್ರಾಣ ಕಾಪಾಡ್ತೇನೆ. ಹ್ಮ್ ಗಂಡಸನಾಗಿದ್ರೆ ಮೊಟ್ಟೆ ನೋಡಿ ಇವಳನ್ನ. ಏ ಶ್ರೀಧರ ನನ್ನ ಅಟ್ಟ ಅಡಗಿಸಲು ಬಂದರೆ ನಿನ್ನನ್ನು ಸುಟ್ಟು ಬೋಧಿ ಮಾಡಿಬಿಡುವೆ. ಸುಮ್ಮನೆ ನನ್ನ ಕಾರ್ಯದಲ್ಲಿ ಅಡ್ಡಿಯಾಗಿ ಬಂದು ನನ್ನ ಎಲ್ಲವತ್ತನ್ನು ಕಟ್ಟಿಕೊಳ್ಳಬೇಡ, ಹೊರಟೋಗು ಇಲ್ಲಿಂದ. ಏ ಕಾಲ ತುಂಬಿದ ಪಶುವೆ ನಿನ್ನ ಗೋಟು ಬೆದರಿಗೆ ಹೆದರಿ ತಪ್ಪದೆ ಆದ ಪಡ ಹೆಣ್ಣು ಮಕ್ಕಳನ್ನು ನಿನ್ನ ಕಾಮಕನ ಕೈಲಿ ಕೊಟ್ಟು ಹೋಗಲು ಇವನು ಹೇಳಿಕೊಳ್ಳದಲ್ಲಿ ಹುಟ್ಟಿಲ್ಲ. ಇವನು ಗಂಡನ ಪುಂಡ ನಿನ್ನಂತ ಕಾಮಕನಿಗೆ ಬೆಂಡ ಹೇಗೌಡ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ, ಇಲ್ಲವಾದರೆ ನೀನೇನಾದರೂ ಕಾಲು ಕೆದರಿ ಕಣಕ್ಕೆ ನಿಂತರೆ ಇದೇ ಕಣಕ್ಕೆ ಪುನಃ ತೊಟ್ಟು ಉಸಿರಿನವರಿಗೆ ಓರಾಡಿ ಇಂತ ಹತ್ತಾರು ಗರತಿಯರ ಮಾನ ಪ್ರಾಣ ಕಾಪಾಡ್ತೇನೆ. ಹ್ಮ್ ಗಂಡ ಸಲಗೆ ಮೊಟ್ಟಿ ನೋಡಿ ಇವಳನ್ನ. ಇಂದಿನ ಸಮಯದಲ್ಲಿ ನನಗೆ ಅಟ್ಟಿಯಾಗಿ ಬಂದು ಪದರಿನಲ್ಲಿ ಬೆಂಕಿ ಕಟ್ಟಿಕೊಂಡು ಎಂದ ಮೇಲೆ ಇಂದಿನ ನಾಳು ಸುಡಲಾರದಿಲ್ಲ. ಮುಂದಿನ ಸನ್ನಿವೇಶದಲ್ಲಿ ಈ ಚಂದ್ರೇಗೌಡನ ದೌರ್ಜನ್ಯ ಏನೆಂಬುದು ಗೊತ್ತಾಗುತ್ತದೆ. ಬರ್ತೇನೆ. ಚಂಡನಿಗೆ ಹೆದರುವ ಗಂಡು ನಾನಲ್ಲ. ಹಾ ಯಶೋದ ನಾನಿನ್ನು ಬರಲಿ. ನಿಂತ್ಕೊಳ್ಳಿ. ಆ ರಾಕ್ಷಸನಿಂದ ನನ್ನ ಮಾನ ಉಳಿಸಿದವರು ನೀವು, ಯಾಕೆ ನಿಮ್ಗೆ ಇಷ್ಟೊಂದು ಅವಸರ? ಯಶೋದ ಕಾಡಿಗೆ ಹೋಗಿ ಕಟ್ಟಿ ತರಬೇಕೆಲ್ಲ ಅಷ್ಟರಲ್ಲಿ ಇನ್ನ ಧನಿಕೆ ಇತ್ತು. ಅದಕ್ಕೆ ಮಕ್ಕಳನ್ನು ಅಲ್ಲಿ ಬಿಟ್ಟೆ ಓಡಿ ಬಂದಿರುವೆ. ಮಕ್ಕಳು ನನ್ನ ದಾರಿ ಕಾಯಿ ತರ್ತಾರೆ, ಅವರನ್ನು ಕರೆದುಕೊಂಡು ಬರ್ತೇನೆ ನಿಲ್ಲು. ಒಂದ್ ನಿಮಿಷ ತಡೆ, ನಾನೇ ಹೋಗಿ ಮಕ್ಕಳನ್ನು ಕರೆದುಕೊಂಡು ಬರ್ತೀನಿ. ನಿಮ್ಮ ಹೆಂಡತಿ ತೀರಿಕೊಂಡ ಮೇಲೆ ನೀವು ಮತ್ತೆ ಮರು ಮದುವೆಯನ್ನು ಮಾಡಿಕೊಳ್ಳಲಿಲ್ಲವೇ? ಇಲ್ಲ ಯಶೋದ ಇಲ್ಲ. ಯಾಕೆ? ಅವಳ ಮುತ್ತುಗಳಂತೆ ಜೋಡಿಯಾಗಿ ನಕ್ಕಲಲ್ಲಿ ಓಡೋದು ನನ್ನ ಮಕ್ಕಳಿಗೆ ಮರ ತಾಯಿಯ ಬೋರೆ ನೀಡುವ ಮಡದೆ ಸಿಕ್ಕರೆ ನನ್ನ ಮಕ್ಕಳ ಬಾಳು
ಕಣ್ಣೀರಿನ ಗೋಳ ಅಂತ ತಿಳಿದು ಮರಿಯು ಮದುವೆ ಹೇಳ್ಕೊಳ್ಳಿಲ್ಲ ಅಷ್ಟೇ. ಹಾ ಯಶೋದ, ನಿನ್ನ ಕೊರಲ್ಲಿ ತಾಳಿಕಂತಿವಿಲ್ಲ, ಯಾಕೆ? ಏನಂತ ಹೇಳಲಿ, ಈ ನನ್ನ ಜೀವನದ ಚರಿತ್ರೆಯನ್ನು ನಾನು ಪ್ರಾಯಕ್ಕೆ ಬರುವ ಮುನ್ನವೇ ಗಂಡನ ಮುಖವನ್ನು ನೋಡದೆ ಗಂಡನನ್ನು ಕಳೆದುಕೊಂಡು ಮದುವೆ ಪಟ್ಟ ಹೊತ್ತು ನಿಂತಿರುವೆ. ಈ ಹೆಣ್ಣಿನ ಗೋಳುವೆ ಸಮಾಜದಲ್ಲಿ ಕೇಳೋರು ಯಾರು ಇಲ್ಲ. ಅಳಬೇಡ ಯಶೋದ, ಅಳಬೇಡ. ಈ ಸೃಷ್ಟಿಕರ್ತ ನಮ್ಮ ಹಣೆಯ ಬರ ಹೀಗೆ ಶಿಕ್ಷಿಸುವಾಗ ಯಾರಿಗಂದರೆ ಏನು ಪ್ರಯೋಜನ? ಪಾಲಿಗೆ ಬಂದಿದ್ದು ಪಂಚಾಮೃತವನ್ನು ಸ್ವೀಕರಿಸಬೇಕು. ನೋಡಿ, ಈ ಸಮಾಜದಲ್ಲಿ ಒಂದು ಗಂಡಸ 10 ಮದುವೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಕೊಡುತ್ತೆ ಈ ಸಮಾಜ. ಆದ್ರೆ ಒಂದು ಹೆಣ್ಣು ಒಂದು ಸಲ ಮದುವೆ ಮಾಡಿಕೊಂಡ್ರೆ ಮುಗಿಯಿತು. ಮಧ್ಯದಲ್ಲಿ ಅವಳ ಗಂಡ ತೀರಿಕೊಂಡಿದ್ದ ಆದ್ರೆ ಅವಳ ಕಥೆ ಇದೇ ರೀತಿ ಆಗಿ ಹೋಗುತ್ತೆ. ನಾನೀಗ ಗಂಡನ ಕರೆದುಕೊಂಡು ವಿಧಿವೆ ಪಟ್ಟ ಹೊತ್ತು ನಿಂತಿರುವೆ. ಅದಕ್ಕೆ ನೀವು ಇದಕ್ಕೆ ದಿಟ್ಟ ಉತ್ತರ ಕೊಡುವುದಕ್ಕೆ ಈ ನೀತಿಗೆಟ್ಟ ಸಮಾಜವನ್ನು ಸುಟ್ಟು ಹಾಕಿ ದಯವಿಟ್ಟು ದಿಟ್ಟ ಉತ್ತರ ಕೊಡ್ತೀರಾ? ಬೇಡ ಯಶೋದ, ಬೇಡ. ಈ ಮೊದಲು ಹೇಳಿದಂತೆ ಹೆಂಡತಿಗಿಂತ ಮಕ್ಕಳ ಬದುಕು ಮುಖ್ಯ. ಈ ನನ್ನ ಮಕ್ಕಳಲ್ಲಿ ಕಣ್ಣೀರು ಬಂದರೆ ನನಗೆ ತಾಳಲಿಕ್ಕೆ ಆಗುವುದಿಲ್ಲ ಯಶೋದ. ಅದಕ್ಕೆ ಈ ವಿಚಾರ ಬೇಡ. ನೋಡಿ, ಈ ನಿಮ್ಮ ಮಕ್ಕಳನ್ನು ನನ್ನ ಒಡಲೊಳಗೆ ಹುಟ್ಟಿದ ಮಕ್ಕಳಂತೆ ಜೋಪಾನ ಮಾಡುತ್ತೇನೆ. ಅದಲ್ಲದೆ ನಿಮ್ಗೆ ಯಾವುದೇ ವಿಚಾರಕ್ಕೂ ಕೂಡ ತೊಂದರೆ ಬರದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ದಯವಿಟ್ಟು ನನ್ನ ನಿಮ್ಮ ಸತಿಯಿಂದ ಸ್ವೀಕರಿಸಿಕೊಳ್ಳಿ ಅಂತ ನಿಮ್ಮ ಪಾದ ಹಿಡಿದು ಬೇಡಿಕೊಳ್ಳುವೆ. ಅಲ್ಲಿ ಸ್ಕೂಲ್ ಬಸ್ ಬಂತು, ಮಕ್ಕಳನ್ನು ಶಾಲೆಗೆ ಕಳಿಸ್ಕೊಡ್ತೇನೆ, ನಿಲ್ಲು. ಸರಿ, ಬೇಗ ಬನ್ನಿ. ಈ ಮಕ್ಕಳ ಮೇಲೆ ಇವರಿಗೆ ಎಷ್ಟೊಂದು ಹಂಬಲ. ಈ ಮಕ್ಕಳಿಗೆ ತಾಯಿ ಆಗುವ ಭಾಗ್ಯವನ್ನು ಈ ನನಗೆ ಕರುಣಿಸು ತಂದೆ. ಇಂಥ ಚಿಕ್ಕ ಮಕ್ಕಳನ್ನು ಬೆಣ್ಣೆಗೆ ಕಟ್ಟಿಕೊಂಡು ಬದುಕುವುದು ಎಷ್ಟೊಂದು ವಿಚಾರ ತಿಳಿಸಿದೆ. ನೋಡಿ, ಸರಿ ತಪ್ಪಿನ ವಿಚಾರ ಆಮೇಲೆ, ಈಗ ನನ್ನ ವಿಚಾರ ಏನಾಯ್ತು ಅಂತ ಹೇಳಲಿಲ್ಲ ಯಶೋದ. ಈ ನನ್ನ ಮಕ್ಕಳಲ್ಲಿ ಕಣ್ಣೀರು ಬರದಂತೆ ಜೋಪಾನ ಮಾಡುತ್ತೆಂದು ನನಗೆ ಮಾತು ಕೊಟ್ಟರೆ ಮಾತ್ರ ಮದುವೆ ಮಾಡಿಕೊಡ್ತೇನೆ. ನನ್ನ ಆರಾಧ್ಯ ದೇವರಾದ ಚೌಡೇಶ್ವರ ಸಾಕ್ಷಿಯಾಗಿಯೂ, ನನ್ನ ಹೆತ್ತ ತಂದೆ ತಾಯಿ ಸಾಕ್ಷಿಯಾಗಿಯೂ, ನಿಮ್ಮ ಮಕ್ಕಳನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡ್ತೀನಿ. ಈ ಮಾತು ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ಯ. ಈ ನನ್ನ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುತ್ತೆಂದು ಆ ಭಗವಂತನ ಸಾಕ್ಷಿಯಾಗಿ ಮಾತು ಕೊಟ್ಟ ಮೇಲೆ ಇನ್ನೇಕೆ ತಡ? ಇಲ್ಲೇ ಈ ಭಗವಂತನ ಸಮ್ಮುಖದಲ್ಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಮಾತು ಕೊಟ್ಟ ಮಡೆ ಎಂದು ಸ್ವೀಕರಿಸುವೆ. ಬಾ ಯಶೋದ.